ಬೆಂಗಳೂರಿನ ಕುರುಬ ಸಮುದಾಯದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶ್ವಥ್ ನಾರಾಯಣ್ ರವರು ಕಾಂಗ್ರೆಸ್ ಪಕ್ಷದ ಮುಖಂಡರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಎಸ್ಪಿ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಬಿಎಸ್ಪಿ ಪಕ್ಷದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆಯಾದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾವುದೇ ಮನ್ನಣೆ ನೀಡುತ್ತಿಲ್ಲ, ಹಾಗಾಗಿ ಪಕ್ಷದ ಮುಖಂಡರ ನೀತಿಯಿಂದ ಬೇಸತ್ತು ಬಿಎಸ್ಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬಿಎಸ್ಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು, ಇದುವರೆಗೂ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮೂರನೇ ಸ್ಥಾನದಲ್ಲಿದ್ದು ಕುರುಬ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಉತ್ತಮ ಸ್ಥಾನಮಾನ ಸಿಗುತ್ತಿಲ್ಲ ಎಂದರು. ಇನ್ನು ತಿಪಟೂರು ತಾಲೂಕಿನಲ್ಲಿ 130,000 ಹೆಚ್ಚು ಅಹಿಂದ ಮತಗಳು ಇದ್ದು ತಿಪಟೂರಿನಲ್ಲಿ ನಮ್ಮ ಸಮುದಾಯಕ್ಕೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ. ಇನ್ನು ತಿಪಟೂರು ತಾಲೂಕಿನ ಅಹಿಂದ ಸಮುದಾಯದ ಮುಖಂಡರು ತಮಗೆ ಬೆಂಬಲ ಸೂಚಿಸಿದ್ದು ಅವರೊಂದಿಗೆ ಚರ್ಚಿಸಿ ಬಿಎಸ್ಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದು ಮುಂಬರುವ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದಿಂದ ಸ್ಪರ್ಧಿಸಿ ಚುನಾವಣೆಯಲ್ಲಿ ಗೆಲ್ಲುವ ಬಗ್ಗೆ ಸ್ಪಷ್ಟಪಡಿಸಿದರು. ಮೇಲ್ವರ್ಗದ ನಾಯಕರ ದಬ್ಬಾಳಿಕೆಯಿಂದ ತಿಪಟೂರಿನ ಅಹಿಂದ ಮತದಾರರು ಹೈರಾಣಾಗಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಲಕ್ಕಪ್ಪ ಹಾಗೂ ಭಾಸ್ಕರ್ ಅವರನ್ನು ಹೊರತುಪಡಿಸಿದರೆ ಇದುವರೆಗೂ ಕುರುಬ ಸಮುದಾಯಕ್ಕೆ ಯಾವುದೇ ಉತ್ತಮ ಸ್ಥಾನಮಾನ ಸಿಕ್ಕಿಲ್ಲ, ಮುಂದಿನ ದಿನಗಳಲ್ಲೂ ಸಹ ತಮಗೆ ಯಾವುದೇ ಸ್ಥಾನಮಾನ ಸಿಗುವುದಿಲ್ಲ ಎನ್ನುವ ಸ್ಪಷ್ಟ ಸಂದೇಶ ಸಿಕ್ಕ ನಂತರವೇ ಬಿಎಸ್ಪಿ ಪಕ್ಷವನ್ನ ಸೇರ್ಪಡೆಯಾಗಿದ್ದೇನೆ ಎಂದರು. ವರದಿ ಆನಂದ್ ತಿಪಟೂರು. ಬಿಎಸ್ಪಿಗೆ ಸೇರ್ಪಡೆ ಆಗಿದ್ದೀನಿ. ಅದರಿಂದ ಆದ್ರೆ ತಿಪಟೂರು ತಾಲೂಕಲ್ಲಿ 130,000 ಅಹಿಂದ ಮತಗಳಿವೆ. 130,000 ಅಹಿಂದ ಮತ ಇದ್ರೆ ಯಾರಿಗೂ ಸಹ ಅಲ್ಲಿನ ಸ್ಥಾನಮಾನ ಸಿಗಲಿಲ್ಲ. 70 ರಾಜಕಾರಣ ಹುಡ್ತಾಗಿಂದ ಅಹಿಂದ ಮತಗಳಿಗೆ ಯಾರೂ ಅಲ್ಲಿ ಸ್ಥಾನಮಾನ ಕೊಡ್ತಿಲ್ಲ. ಅದಕ್ಕೆ ಈ ಸತಿ ಈ ಅಹಿಂದ ಸಮಾಜಗಳೆಲ್ಲ ಸೇರಿ ಒಗ್ಗಟ್ಟಾಗಿ ನನಗೆಲ್ಲ ಈ ಒಂದು 15 ದಿವಸದಿಂದ ಇಡೀ ತಾಲೂಕೆಲ್ಲ ಓಡಾಡಿದಾಗ, ಇಲ್ಲಣ್ಣ ನೀನು ಬಿಎಸ್ಪಿ ಇಂದ ನಿಂತು 100% ಈ ಸತಿ ನಾವು ತಿಪಟೂರಲ್ಲಿ ಎಂಎಲ್ಎ ಆಗ್ತೀವಿ ಅಂತ ಹೇಳವ್ರೆ. ಆದ್ರಿಂದ ನನಗೂ ಎಲ್ಲ ಒಂದ್ ಕಡೆ ಅಹಿಂದ ಸಮಾಜಗಳು, ಆದ್ರೂ ನಮ್ಮಲ್ಲೂ ಅಷ್ಟೇ ಎಲ್ಲಾ ಸಮಾಜಗಳಲ್ಲಿ ಬಡತನ ಐತೆ, ಎಲ್ಲಾ ಸಮಾಜದಲ್ಲಿ ಬಡವ್ರು ಅವ್ರೆ. ಆದ್ರೆ ಪ್ರಶ್ನಕ್ಕಾಗಿ ಅಲ್ಲಿ ಅಹಿಂದ ಸಮಾಜ ಬಹಳ ನೋವು ತಿಂತೈತೆ. ಆದ್ರಿಂದ ಅದೆಲ್ಲ ಮನದೊಟ್ಟು ಗಮನ ತಗೊಂಡು ನಾವು ಏನಾನ ಒಂದು ಸಾಧನೆ ಮಾಡಬೇಕು ಅಂತೇಳಿ ಬಿಎಸ್ಪಿ ಬಂದಿದ್ವಿ. ತಿಪಟೂರಲ್ಲಿ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ, ಅವ್ರ ಮಧ್ಯ ಈಗ ತಮ್ಮ ಪೈಪೋಟಿ ಹೇಗಿರುತ್ತೆ? ಸರ್, ನನಗೆ ಪೈಪೋಟಿ ಏನು ಗಾಸಿ ಇಲ್ಲ ಅಲ್ಲಿ, ಯಾಕಂದ್ರೆ ಇಲ್ಲಿ 70-75 ವರ್ಷದಿಂದ ಅಲ್ಲೊಂದು ಬೆಂದೋಗ್ಬಿಟ್ಟಿದೆ.